ರಾಜ್ಯದಲ್ಲಿಯೇ ಮೊದಲ ಯಶಸ್ವಿ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಮೂಲಕ ಹೆಸರು ಗಳಿಸಿದ್ದ ಕಿಮ್ಸ್ ಆಸ್ಪತ್ರೆ ಈಗ ಮತ್ತೆ ಕೊರೋನಾ ಎರಡನೆಯ ಅಲೆಯನ್ನ ಕಟ್ಟಿ ಹಾಕಲು ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಆರಂಭಿಸಿದೆ. ಕೋವಿಡ್ ಇಳಿಮುಖವಾಗಿದ್ದ ಪರಿಣಾಮ ಕಿಮ್ಸ್ ನಲ್ಲಿ ಸ್ಥಗಿತಗೊಂಡಿದ್ದ ಪ್ಲಾಸ್ಮಾ ಥೆರಪಿ ಮತ್ತೆ ಆರಂಭವಾಗಿದೆ. ಎರಡನೆಯ ಅಲೆಯಲ್ಲಿ ಕೊರೋನಾ ತಗುಲಿದ ಮೂವರಿಗೆ ಈಗಾಗಲೇ ಥೆರಪಿಯನ್ನ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಕೊರೋನಾ ಮೊದಲ ಅಲೆ ವೇಳೆ ರಾಜ್ಯದಲ್ಲಿಯೇ ಮೊದಲ ಬಾರಿ ಪ್ಲಾಸ್ಮಾ ಥೆರಪಿಯನ್ನ ಯಶಸ್ವಿಯಾಗಿ ನಡೆಸಿದ ಹೆಗ್ಗಳಿಕೆ ಪಡೆದಿದ್ದು ಇಲ್ಲಿನ ಕಿಮ್ಸ್ ಐಪಿಎಂಆರ್ ಒಪ್ಪಿಗೆ ಪಡೆದು ಮೇ ತಿಂಗಳಲ್ಲಿ ಸೋಂಕಿನಿಂದ ಗುಣಮುಖನಾಗಿದ್ದ 64 ವರ್ಷದ ಮಸನ ಕಾಯುತ್ತಿದ್ದ ವೃದ್ಧನ ಮನವೊಲಿಸಿ ಪ್ಲಾಸ್ಮಾ ಪಡೆದು 65 ವರ್ಷದ ಸೋಂಕಿತನಿಗೆ ಥೆರಪಿ ನೆರವೇರಿಸಲಾಗಿತ್ತು. ಕಳೆದ ಡಿಸೆಂಬರ್ ವೇಳೆಗೆ ಬರೋಬ್ಬರಿ 108 ಸೋಂಕಿತರಿಗೆ ಪ್ಲಾಸ್ಮಾ ಚಿಕಿತ್ಸೆ ಒದಗಿಸಲಾಗಿತ್ತು. ಅದಾದ ಬಳಿಕ ಕೊರೋನಾ ಗ್ರಾಫ್ ಇಳಿದ ಹಿನ್ನೆಲೆ ಫೆಬ್ರವರಿ ವೇಳೆಗೆ ಪ್ಲಾಸ್ಮಾ ಥೆರಪಿ ಬಹುತೇಕ ನಿಂತಿತ್ತು. ಆದರೂ ಮುಂಜಾಗ್ರತಾ ಕ್ರಮವಾಗಿ ತಲಾ 200 ml 12 ಬಾಟಲ್ ಹಾಗೂ 100 ml ಬಾಟಲ್ ಪ್ಲಾಸ್ಮಾ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಈಚೆಗೆ 15 ದಿನಗಳಲ್ಲಿ ಕೊರೋನಾ ಹರಡುವಿಕೆ ಹೆಚ್ಚಾಗಿದೆ. ಪರಿಣಾಮ ಕಿಮ್ಸ್ನಲ್ಲಿ ಕನಿಷ್ಠ 8ಕ್ಕೆ ಇಳಿದಿದ್ದ ರೋಗಿಗಳ ಸಂಖ್ಯೆ 80+ ಆಗಿದೆ. ಸಂಗ್ರಹವಿರುವ ಪ್ಲಾಸ್ಮಾ ಬಳಕೆಯಾಗುತ್ತಿದೆ. ಕೊರೋನಾದಿಂದ ಗುಣಮುಖರಾಗಿ ರೋಗ ನಿರೋಧಕ ಶಕ್ತಿ ಬೆಳೆದವರು ಮಾತ್ರ ಪ್ಲಾಸ್ಮಾ ದಾನ ಮಾಡಲು ಶಕ್ತರು. ಇಂಥವರಿಂದ 400 ml ಪ್ಲಾಸ್ಮಾ ಪಡೆಯಲಾಗುತ್ತದೆ. ಅದರಲ್ಲಿ ತೀವ್ರ ತರಹದ ಸೋಂಕುಳ್ಳ ವ್ಯಕ್ತಿಗೆ 200 ml ಪ್ಲಾಸ್ಮಾವನ್ನ ಮೊದಲ ಬಾರಿಗೆ ನೀಡಲಾಗುತ್ತದೆ. ಕೆಲ ದಿನಗಳ ನಂತರ ಮತ್ತೆ 800 ml ಕೊಡಲಾಗುತ್ತದೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.